ಸ್ಥಾನಕ್ಕೆ ರೀಚ್ ಆದಮೇಲೆ ತಾಳ್ಮೆನಿಂದ ಇರಬೇಕು. ಒಂದು ಎತ್ತರಕ್ಕೆ ಬೆಳೆದವಾಗೆಲ್ಲ ಸ್ವಲ್ಪ ತಾಳ್ಮೆ ಕಲಿಬೇಕು. ತಾಳ್ಮೆನಿಂದ ಹೋದರೆ ಎಲ್ಲ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಒಂದೊಂದು ಸಾರಿ ಬ್ಯಾಡ್ ಟೈಮ್ ಕೈನಲ್ಲಿ ತಗೋಬಾರ್ದು. ಇವತ್ತನ್ನು ಯು ಶುಡ್ ನಾಟ್ ಟೇಕ್ ಲಾ ಇಂಟು ಅವರ್ ಹ್ಯಾಂಡ್ಸ್. ಅದಕ್ಕೊಂದು ಕಾನೂನು ಐತಿ, ಇದೈತಿ. ನಾವು ಅದು ರಕ್ಷಣೆ ಮಾಡೋಕ್ಕೆ ನಾವು ಕಲಿಬೇಕಾಗಲಿ, ನಾವು ಕೈಗೆ ನಾವು ಯಾವತ್ತೂ ತಗೋಬಾರ್ದು. ಸರ್, ಇಲಾಖೆನೇ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಇಲಾಖೆಗಳಿದೆ. ನಮ್ದೇನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳಿದ್ರೀಗ ನಾವು ಸಾಲ್ವ್ ಮಾಡ್ತಾರೆ. ಸೊ ಇಂಥ ಚಿಕ್ಕ ವಿಚಾರ ಕೊಲೆಯಲ್ಲಿ ಅಂತೆ ಆಗುತ್ತೆ ಅನ್ನೋದಾದರೆ, ಅಂತ ದೊಡ್ಡ ನಟ ಆ್ಯಕ್ಚುಲಿ ಈಗ ಮೃತ ರೇಣುಕಾಸ್ವಾಮಿ ಕೂಡ ಆ ಕುಟುಂಬ ಈಗ ಭಾಳಷ್ಟು ದುಃಖದಲ್ಲಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಸರ್ಕಾರ ಕೂಡ ಅವ್ರ ಬೆನ್ನೆಲಿಗೆ ನಿಂತ್ಕೋಬೇಕಾಗಿತ್ತು. ಹಾಗಾಗಿ ಈಗ ನ್ಯಾಯ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲೊಂದು ಕಡೆ ಅನುಮಾನ ವ್ಯಕ್ತವಾಗ್ತದೆ. ಯಾಕಂದರೆ ಪೊಲೀಸರ ತನಿಖೆ ಕೂಡ ಜೋರಾಗಿ ಸಾಗ್ತಾ ಇದೆ, ಆದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದರ್ಶನನ್ನು ಬಚಾವ್ ಮಾಡಲಿಕ್ಕೇನೋ ಯತ್ನಿಸ್ತಿದ್ದಾರೆ. ನಮ್ಮದೇ ಸರ್ಕಾರದ ಸಚಿವ ಪ್ರಭಾವಿ ಸಚಿವರು ಕೂಡ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದು ಇಲ್ಲ. ನನಗೆ ತಿಳಿದಂಗೆ ಯಾರೂ ನಮ್ಮ ಸರ್ಕಾರದಲ್ಲಿ ಇದು ಮಾಡಿಲ್ಲ. ಅವರ ಗೌರ್ಮೆಂಟ್ ಆಸ್ ಟೇಕನ್ ಅ ಸ್ಟ್ಯಾಂಡ್ ವಿತ್ ರೇಣುಕಾಚಾರ್ಯ ಜೊತೆಗೆ, ರೇಣುಕಾಸ್ವಾಮಿ ಅವ್ರ ಜೊತೆಗೆ ಇದಾರಾಗಲಿ. ಯಾಕಂದರೆ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಅದಕ್ಕೆ ಈವನ್ ನಾನು ಅವತ್ತೊಂದು ದಿವಸ ನಾನು ಕೇಳಿಬಂತು, ಮುಖ್ಯಮಂತ್ರಿಗಳು ಇಂಥವೆಲ್ಲ ಎಂಟರ್ಟೈನ್ ಮಾಡಿಲ್ಲ. ಯಾರೋ ಮಾತಾಡೋಕೆ ಹೋದರು, ಬಟ್ ಯಾವುದೋ ಹೇಳಿಲ್ಲ. ತಪ್ಪು ಮಾಡಿದವ್ರೆ ಶಿಕ್ಷೆ ಆಗಲೇಬೇಕಂತ ಹೇಳ್ಬಿಟ್ಟು ಅವರು ಗಟ್ಟಿಯಾಗಿ ಒಂದು ಸ್ಟ್ಯಾಂಡ್ ತಗೊಂಡ್ರು. ವಿ ಆಲ್ ಅಪ್ರಿಷಿಯೇಟ್ ಅವರ್ ಸಿ ಎಮ್ ಸ್ಟ್ಯಾಂಡ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.